ಸರ್ಕಾರದ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗೋಣ. ಅದು ಗೃಹಲಕ್ಷ್ಮಿ ವಿಚಾರ. ಗೃಹಲಕ್ಷ್ಮಿ ನೋಂದಣಿ ಹೆಸರಲ್ಲಿ ವಂಚನೆಯನ್ನ ಮಾಡಲಾಗ್ತಾ ಇದೆ. ಸೈಬರ್ ಕೇಂದ್ರಗಳಲ್ಲಿ ನೋಂದಣಿಯ ದಂಧೆ ನಡೀತಾ ಇದೆ. ಸೈಬರ್ ಕೇಂದ್ರಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸೈಬರ್ ಕೇಂದ್ರಗಳಲ್ಲಿ ನೋಂದಣಿಯನ್ನ ಮಾಡಲಾಗ್ತಾ ಇದೆ. ಸೈಬರ್ ಕೇಂದ್ರಗಳಲ್ಲಿ ನೋಂದಣಿ ಮಾಡಂಗಿಲ್ಲ, ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಎಲ್ಲೆಲ್ಲಿ ನೋಂದಣಿ ಮಾಡಿಸ್ಬೇಕು ಅಂತ. ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್, ಬಾಪೂಜಿ ಸೇವಾ ಕೇಂದ್ರ, ಈ ನಾಲ್ಕು ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸುವಂತ ನಿಟ್ಟಿನಲ್ಲಿ ಸೂಚನೆ ಕೊಡಲಾಗಿರುವಂಥದ್ದು. ಆದರೂ ಕೂಡ ಕೆಲವರು ದುರುಪಯೋಗ ಪಡಿಸ್ಕೊಂಡು ಸೈಬರ್ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸ್ತಾ ಇದ್ದಾರಂತೆ. ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ನೋಂದಣಿ ಮಾಡಿಸುವಂಥವ್ರು, ಅವ್ರು ಸೀದಾ ಹೋಗ್ಬಿಟ್ಟು ಸೈಬರ್ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸ್ತಾ ಇದ್ದಾರೆ. ಗ್ರಾಮ ಒನ್ ಕೇಂದ್ರದ ಐಡಿ ಪಾಸ್ವರ್ಡ್ ಬಳಕೆ ಮಾಡಲಾಗಿದೆ, ಇದು ಹೇಗೆ ಸಿಕ್ತು ಅನ್ನುವಂಥ ಒಂದು ಪ್ರಶ್ನೆ ಇದೆ. 500 ಹೊಸಹಳ್ಳಿ ಗ್ರಾಮದ ಗ್ರಾಮ ಒನ್ ಕೇಂದ್ರ, ಈ ಕೇಂದ್ರದ ಐಡಿ ಬಳಸಿ ಕೋಲಾರದಲ್ಲಿ ನೋಂದಣಿಯನ್ನ ಮಾಡಿಸಲಾಗ್ತಾ ಇದೆ. ಆಪರೇಟರ್ ಗೌಸ್ ಶರೀಫ್ ಐಡಿಯಿಂದ ನೋಂದಣಿಯನ್ನ ಮಾಡಿಸಲಾಗ್ತಾ ಇದೆ ಅಂತೆ. ಒಂದು ಗೌಸ್ ಶರೀಫ್ ಅವರ ಐಡಿಯನ್ನ ಅವ್ರು ಕೊಟ್ಟಿರಬೇಕು, ಪಾಸ್ವರ್ಡ್ ಅನ್ನ, ಐಡಿ ಮತ್ತೆ ಪಾಸ್ವರ್ಡ್ ಅನ್ನ, ಇಲ್ಲ ಅಂದ್ರೆ ಯಾರಾದರೂ ಇಲಾಖೆಯವರೇ ಕೊಟ್ಟಿರಬೇಕು. ಹೇಗೆ ಸಿಗುತ್ತೆ ಸೈಬರ್ ಅವ್ರಿಗೆ? ಇದೊಂದು ಪ್ರಶ್ನೆ. ತನ್ನ ಐಡಿ ದುರ್ಬಳಕೆ ಅಂತಿದ್ದಾರೆ ಗೌಸ್ ಶರೀಫ್ ಅವರು, ಆದರೂ ಕೂಡ ದೂರು ಕೊಡದೆ ಇರುವಂತದ್ದೇ ಅನುಮಾನ. ಅಂದ್ರೆ ಇಲ್ಲಿ ಅನುಮಾನ ಪುಷ್ಟಿ ನೀಡುವಂತದ್ದೇ ಇರುವಂತದ್ದು. ಬಿಕಾಸ್ ಒಬ್ಬರ ಐಡಿ ಒಬ್ಬರ ಪಾಸ್ವರ್ಡ್ ಸಿಗುವಂಥದ್ದು ಅಷ್ಟು ಈಸಿ ಅಲ್ಲ. ಸಿಕ್ಕಿದೆ ಅಂದ್ರೆ ಸೈಬರ್ ಅವ್ರಿಗೆ, ಅವ್ರಿಗೆ ಒಂದು ಗೌಸ್ ಶರೀಫ್ ಅವ್ರು ಕೊಟ್ಟಿರ್ಬೇಕು, ಇಲ್ಲಾಂದ್ರೆ ಇಲಾಖೆಯವ್ರು ಯಾರಾದರೂ ಕೊಟ್ಟಿರ್ಬೇಕು. ಸೊ ಹೀಗಾಗಿ ಸಹಜವಾಗಿ ಗೌಸ್ ಶರೀಫ್ ಮೇಲೇನೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸುಮಾರು ಕಡೆ ಇವತ್ತು 80-100 ರೂಪಾಯಿ, 100-250 ರೂಪಾಯಿ ಇವತ್ತು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಐಡಿಗಳನ್ನೇ ಮಾರಾಟ ಮಾಡ್ಕೊಳ್ಳೋ ಅಂತ ಇದು ಹೋಗಿದಾವೆ. ಇವತ್ತು ಎಲ್ಲೋ ಬಂಗಾರಪೇಟೆಯಲ್ಲಿ ಯಾವ್ದೋ ಒಂದು ಐಡಿ ಮಾಡ್ತಾರ್ತಾನೆ, ಅವನು ಬಂದು ಇಲ್ಲೆಲ್ಲೋ ಸೈಬರ್ ಅಲ್ಲಿ ಇನ್ನೊಬ್ಬರಿಗೆ ಐಡಿ ಕೊಟ್ಟು ಅಲ್ಲಿ 200-250 ರೂಪಾಯಿ ಅನ್ನ ವಸೂಲಿ ಮಾಡುವಂತ ಇವತ್ತು ದಂಧೆ ಹೆಚ್ಚಾಗಿದೆ. ಇದಕ್ಕೆ ಇವತ್ತು ಕಡಿವಾಣ, ಇವತ್ತೇನು ಸರ್ಕಾರ ಇವತ್ತು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಜಿಲ್ಲಾಧಿಕಾರಿಗಳ ಗಮನ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಐಡಿ ದುರ್ಬಳಕೆ ವಿಚಾರದ ಬಗ್ಗೆ, ಗೌಸ್ ಶರೀಫ್ ಐಡಿ ಮತ್ತೆ ಪಾಸ್ವರ್ಡ್ ದುರ್ಬಳಕೆ ಆಗಿದೆ ಅಂತ ಹೇಳ್ತಾ ಇದ್ವಲ್ಲ, ಆ ವ್ಯಕ್ತಿ ನಮ್ ಜೊತೆ ಮಾತನಾಡಿದ, ಏನ್ ಹೇಳಿದ ನೋಡೋಣ. 3 ಡೇಸ್ ಬಿಫೋರ್ ನಾನು ಕೆಲಸ ಮಾಡ್ಕೊಂಡಿದ್ದೆ ಸರ್, ಇಲ್ಲಿ ಸಡನ್ ಆಗಿ ಆಫೀಸ್ ಇಂದ ಮೆಸೇಜ್ ಬಂತು ನಿಮಗೆ ಡಿಸೇಬಲ್ ಆಗಿದೆ ಬಿಕಾಸ್ ಯು ಹ್ಯಾವ್ ಶೇರ್ಡ್ ಯುವರ್ ಐಡಿ ವಿತ್ ಎನಿ ಅದರ್ ಪರ್ಸನ್ ಅಂತ. ಸಡನ್ ಆಗಿ ಆಫೀಸ್ ಹೋಗಿ, ಆಫೀಸ್ ನಲ್ಲಿ ಯಾರು ಸಿಕ್ಕಿಲ್ಲ. ಆಮೇಲೆ ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಮೇಡಮ್ ಅವ್ರಿಗೆಲ್ಲ ಮಾತಾಡಿದೆ, ಮೇಡಮ್ ನಾನು ಐಡಿ ಯಾರಿಗೂ ಶೇರ್ ಮಾಡಿಲ್ಲ, ಈ ತರ ಮಿಸ್ ಯೂಸ್ ಆಗಿದೆ ಅಂತ ಹೇಳಿದೆ. ಆಮೇಲೆ ಅವರೆಲ್ಲ ಇಲ್ಲ ನೀನ್ ಐಡಿ ಶೇರ್ ಮಾಡಿದ್ಯಾನೆ ಅಂತ ಹೇಳಿದ್ರು. ಕೋಲಾರ್ನಲ್ಲಿ ಚಿಕ್ಕಬಳ್ಳಾಪುರ ರೋಡ್ ನಲ್ಲಿ ಶಿಫಾ ಕಾಂಪ್ಲೆಕ್ಸ್ ಇದೆ ಅಂತೆ, ಅನ್ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 3 ಡೇಸ್ ಬಿಫೋರ್ ನಾನು ಕೆಲಸ ಮಾಡ್ಕೊಂಡಿದ್ದೆ ಸರ್ ಇಲ್ಲಿ. ಆಪರೇಟರ್ ಐಡಿ ದುರ್ಬಳಕೆ ಬಗ್ಗೆ ಮಾಹಿತಿ ಸಿಕ್ಕಿದೆ, ದಾಳಿ ನಡೆಸಿ ಕ್ರಮ ಕೈಗೊಳ್ಳದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕ ಎಂ ಮುದ್ದಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ಮೋಸ ಹೋಗಬೇಡಿ ಅಂತ ಮಾಲೂರು ಶಾಸಕ ನಂಜೇಗೌಡ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಗೊಳ್ಳಿಕ್ಕೆ ಎಲ್ಲೂ ಅವಕಾಶ ಇಲ್ಲ. ಒಂದು ಅದು ಕಂಪ್ಲೇಂಟ್ ಇರುವಂಥದ್ದು ಈ ಸೈಬರ್ ಸೆಂಟರ್ಸ್ ಅಲ್ಲಿ ಮಾಡುವಂಥದ್ದು ಹಣ ತಗೊಂತದರೆ ಅಂತ ಕಂಪ್ಲೇಂಟು ನನಗೆ ಕೆಲವು ಕಡೆಯಿಂದ ಬಂದಿದೆ. ಸೈಬರ್ ಸೆಂಟರ್ಸಲ್ಲಿ ಅದು ಮಾಡೋಂಗೆ ಇಲ್ಲ, ಅವಕಾಶನೇ ಇಲ್ಲ. ಈಗ ಯೂಶ್ವಲಾಗಿ ನಾವು ಮಾಡಿಸೋಂಥದ್ದು ಏನು ಅವಕಾಶ ಇರುವಂಥದ್ದು ಗ್ರಾಮ ಒನ್ ಮತ್ತು ಗ್ರಾಮ ಪಂಚಾಯತಿ. ಯಾವುದೇ ಕಾರಣಕ್ಕೂ ನೋಂದಾಣಿಕೆ ಮಾಡೋ ವಿಷಯದಲ್ಲಿ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶ ಮಾಡಿದೆ. ನಾನು ಕೂಡ ನನ್ನ ಅಧಿಕಾರಿಗಳ ಸಭೆ ಮಾಡಿದ್ದೀನಿ. ಎಲ್ಲಿ ಕೂಡ ನೋಂದಾಣಿಕೆ ಆಗುವಂಥ ಜಾಗಗಳಿಗೆ ನಾನು ಕೂಡ ವಿಜಿಟ್ ಕೊಡ್ತಾ ಇದ್ದೀನಿ, ನನ್ನ ತಾಲೂಕಿನ ಅಧಿಕಾರಿಗಳು ಕೂಡ ವಿಜಿಟ್ ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ 10 ರೂಪಾಯಿ ದುಡ್ಡು ತಗೊಳ್ಳೋದು ಕಂಡು ಬಂದರೆ ಅವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ಅಂತ ಹೇಳಿದ್ವಿ. ಸರ್ಕಾರ ಆದೇಶ ಇದು. ಯಾರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಘುರಾಜ್ ನೋಡ್ತಾ ಇದ್ವಿ, 1 ರೂಪಾಯಿ ಏನಾದರೂ ಇಸ್ಕೊಂಡ್ರೂ ಕೂಡ ಕ್ರಿಮಿನಲ್ ಕೇಸ್ ಅನ್ನ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಆದೇಶವನ್ನು ಕೂಡ ಮಾಡಿರುವಂಥದ್ದು ಸರ್ಕಾರ. ಅಂಥದ್ರಲ್ಲಿ ನಾನಾ ಕಡೆ 100 ರೂಪಾಯಿ 200 ರೂಪಾಯಿ ಎಲ್ಲ ಇಸ್ಕೊಂಡಿದ್ದಂಥದ್ದು ಕೂಡ ದೊಡ್ಡ ಸುದ್ದಿ ಆಗಿದೆ. ಅಂಥದ್ರಲ್ಲಿ ಈಗ ಐಡಿ ಪಾಸ್ವರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌಸ್ ಶರೀಫ್ ಮೇಲೆ ಅನುಮಾನ ಇದೆ. ಸೈಬರ್ ಸೆಂಟರಲ್ಲಿ ಅವರ ಐಡಿ ಪಾಸ್ವರ್ಡ್ ಅನ್ನು ಯೂಸ್ ಮಾಡಿಕೊಂಡು ನೋಂದಣಿಯನ್ನು ಮಾಡಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಒಂದು ಸೈಬರ್ ಮೇಲೆ ಏನು ಕ್ರಮ ಆಗಿದೆ? ಆ ಒಬ್ಬ ಗೌಸ ಶರೀಫ್ ಗ್ರಾಮವನ್ನಲ್ಲಿ ವರ್ಕ್ ಮಾಡ್ತಾ ಇರುವಂಥವ್ರ ಮೇಲೆ ಏನು ಕ್ರಮ ಆಗಿದೆ? ವಿಚಾರಣೆ ಯಾವ ರೀತಿಯಾಗಿ ಆಗ್ತಾ ಇದೆ? ಏನು ಅಪ್ಡೇಟ್ ಸಿಗ್ತಾ ಇದೆ?
ಆ ಪ್ರತಿ ಈ ಒಂದು ವಿಚಾರವನ್ನ ನ್ಯೂಸ್ 18 ಕನ್ನಡ ಏನು ಈಗ ಜಿಲ್ಲಾಡಳಿತ ಗಮನಕ್ಕೆ ತರುವವರೆಗೂ ಕೂಡ ಅವ್ರಿಗೂ ಕೂಡ ಗಮನಕ್ಕೆ ಬಂದಿಲ್ಲ ಅಂತಕ್ಕಂತ ಮಾಹಿತಿ ನಮಗೆ ನಿನ್ನೆ ಸಿಕ್ಕಿರುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ಏನು ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಏನು ಗ್ರಾಮವನ್ನಾಗಿರ್ಬೋದು ಮತ್ತೆ ಬೇರೆ ಬೇರೆ ಅಧಿಕೃತ ಕೇಂದ್ರಗಳಲ್ಲಿ ಹಣ ವಸೂಲಿಯನ್ನು ಮಾಡಲಾಗ್ತಾ ಇದೆ. ಅದಲ್ದೇ ಈಗ ಆಪರೇಟ್ ಐಡಿಗಳು ಏನಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತಹ ಆಪರೇಟ್ ಐಡಿಗಳು ನಗರ ಭಾಗದಲ್ಲಿ ಆಕ್ಟಿವ್ ಆಗಿ ಅಲ್ಲಿ ಕೂಡ ಸೈಬರ್ ಸೆಂಟರ್ ಅಲ್ಲಿ ಆ ಒಂದು ಐಡಿ ದುರ್ಬಳಕೆ ಆಗಿ ಅಲ್ಲಿ ಒಂದು ನೋಂದಣಿಗಳನ್ನು ಮಾಡ್ತಾ ಇರುವಂತದ್ದು ಅಲ್ಲಿ ಹೆಚ್ಚುವರಿಯಾಗಿ ಏನು ಫಲಾನುಭವಿಗಳಿಂದ ಹಣವನ್ನು ವಸೂಲಿ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಸಂಬಂಧಪಟ್ಟಂತೆ ನಾವು ಕೂಡ ಈಗ ಮಹಿಳಾ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ರಿ. ಅವ್ರು ಹೇಳ್ತಾ ಇರುವಂತದ್ದು ಈಗ ಐಡಿ ದುರ್ಬಳಕೆ ಆಗ್ತಾವಂತ ಮಾಹಿತಿ ಸಿಕ್ಕಿದೆ. ಅಂತ ಐಡಿಗಳನ್ನು ದುರ್ಬಳಕೆ ಮಾಡುವಂತ ಫ್ರಾಂಚೈಸಿಗಳನ್ನ ನಾವು ರದ್ದು ಮಾಡ್ತೀವಿ ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮಗಳನ್ನು ತಗೊಳ್ತೀವಿ ಅಂತಕ್ಕಂತ ಮಾತನ್ನು ಹೇಳ್ತಾ ಇದ್ದಾರೆ. ಬಿಟ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿಲ್ಲ. ಕೇವಲ ದಾಳಿಯನ್ನು ಮಾಡ್ತಾರೆ ಮತ್ತೆ ಪರಿಶೀಲನೆ ಮಾಡ್ತಾರೆ ಬಿಟ್ರೆ ಮುಂದೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕುವಂತಾಗಿರ್ಬೋದು ಮತ್ತೆ ಏನನ್ನು ಕೂಡ ಆಗಿರೋದಿಲ್ಲ. ಇಲ್ಲಿ ಪ್ರಮುಖವಾಗಿ ನಮಗೆ ಒಂದು ಎಕ್ಸಾಂಪಲ್ ಸಿಕ್ಕುವಂತದ್ದು ಬಂಗಾರಪೇಟೆ ತಾಲೂಕಿನ 500 ವತ್ಸಳ್ಳಿ ಅಂತಕ್ಕಂತ ಒಂದು ಕುಗ್ರಾಮದಲ್ಲಿ ಕೆಲಸ ಮಾಡುವಂತಹ ಆಪರೇಟರ್ ಐಡಿ ಕೋಲಾರ ನಗರದಲ್ಲಿ ಅವರ ಒಂದು ಆಪರೇಟರ್ ಐಡಿಯನ್ನು ಬಳಕೆ ಮಾಡಿ ಅಲ್ಲಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿಯನ್ನು ಮಾಡಿರುವಂತದ್ದು ನೂರಾರು ಯೋಜನೆ ಒಂದು ನೋಂದಣಿಗಳನ್ನು ಮಾಡಿರೋದ್ರಿಂದ ಈಗ ನಾವು ಈಗ ಸಂಬಂಧಪಟ್ಟಂತೆ ಈಗ ಆ ಒಂದು ಗ್ರಾಮವನ್ನ ಅದನ್ನ ಒಂದು ಹಿಡಿತಲ್ಲಿ ಇಟ್ಕೊಂಡಿರ್ತ ಅಧಿಕಾರಿ ಕೂಡ ಗಮನ ತಗೊಂಡಿದ್ದೀವಿ. ಅವರು ಈಗ ಸೋಮವಾರದ ನಂತರ ನಾವು ಅದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳೋದಾಗಿ ಹೇಳ್ತಾರೆ. ಆದ್ರೆ ನಮ್ಮ ಸಚಿವರು ಹೇಳ್ತಾರೆ ಒಂದೇ ಒಂದು ಏನು ಒಂದು ಸಾಕು ಸಮೇತ ನೀವು ದಾಖಲೆ ಕೊಟ್ಟರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಪ್ರಕರಣವನ್ನು ಕೂಡ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನ ಕೂಡ ಆಗ್ತದೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಕಳೆದ ಜುಲೈ 22 ತಾರೀಕಿಗೆ ಒಂದು ಘಟನೆ ನಡೆದಿದೆ. ಇಲ್ಲಿವರೆಗೂ ಕೂಡ ಏನು ಕ್ರಮ ಬಂದಿಲ್ಲ. ಈ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಕೊಟ್ಟಿಲ್ಲ. ಈ ಒಂದು ನೋಂದಣಿ ಐಡಿ ಎಲ್ಲಿ ಬಳಕೆಯಾಗಿದೆ ಕೋಲಾರ ನಗರದಲ್ಲಿ ಅಂತಕ್ಕಂತ ಮಾಹಿತಿಯನ್ನ ಟ್ರೇಸ್ ಮಾಡುವಂತ ಕೆಲಸಕ್ಕೂ ಕೂಡ ಈಗ ಕೋಲಾರ ಏನೋ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮುಂದಾಗಿಲ್ಲ ಅಂತ ಹೇಳ್ಬೋದು. ಪೃಥ್ವಿ, ಓಕೆ, ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.